ನೀವು ವೆಜಿಟೇರಿಯನ್ ಇಷ್ಟಪಡ್ತಿರೋ ನಾನ್ ವೆಜಿಟೇರಿಯನ್ ಇಷ್ಟಪಡ್ತಿರೋ, ಆದರೆ ಇವತ್ತು ನಾನು ಹೇಳ್ಕೊಡೋ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಸ್ಪೈಸ್ ಬಾಕ್ಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಸ್ಪಿನಚ್ ಮಶ್ರೂಮ್ ರೋಲ್ಸ್. ಈ ಸ್ಪಿನಚ್ ಮಶ್ರೂಮ್ ರೋಲ್ಸ್ ಮಾಡೋದಕ್ಕೆ ಬೇಕಾಗುತ್ತೆ ಮಶ್ರೂಮ್ಸ್, ಸ್ಪಿನಚ್, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸ್, ಮೆಣಸು, ಬೆಳ್ಳುಳ್ಳಿ, ಎಣ್ಣೆ ಮತ್ತು ಸ್ವಲ್ಪ ಉಪ್ಪು. ವೈಟ್ ಸಾಸ್ ಮಾಡೋದಕ್ಕೆ ಬೇಕಾಗುತ್ತೆ ಹಾಲು 1 ಕಪ್ನಷ್ಟು, ಹಿಟ್ಟು, ಮೈದಾ, ಗ್ರೇಟ್ ಮಾಡ್ಕೊಂಡಿರೋ ಚೀಸ್ ಮತ್ತು ಬಟರ್. ಮತ್ತು ಪ್ಯಾನ್ಕೇಕ್ಸ್ ಮಾಡೋದಕ್ಕೆ ಬೇಕಾಗುತ್ತೆ ಮೊಟ್ಟೆ, ಎಣ್ಣೆ, ಆಲ್ ಪರ್ಪಸ್ ಫ್ಲಾರ್ ಮತ್ತು ಬ್ರೆಡ್ ಕ್ರಮ್ಸ್ ಮತ್ತು ಉಪ್ಪು. ನೀವು ಎಷ್ಟು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ಮಾಡೋದಾದರೆ ಮೊಟ್ಟೆ ಮತ್ತು ಹಿಟ್ಟನ್ನು ಜಾಸ್ತಿ ತೊಗೋಬೇಕು. ಫಿಲ್ಲಿಂಗ್ ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಪ್ಯಾನಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ ಇದನ್ನು. ಆಮೇಲೆ ಮಿಕ್ಕಿದ್ದನ್ನು ಹಾಕೊಳ್ಳೋಣ ಇದಕ್ಕೆ. ಈರುಳ್ಳಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಸ್ಪ್ರಿಂಗ್ ಆನಿಯನ್ಸ್ ಹಾಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಇದು ಸಾಫ್ಟ್ ಆಗಬೇಕು. ಈಗ ನಾವು ಇದಕ್ಕೆ ಮಶ್ರೂಮ್ಸ್ ಹಾಕೋಬೋದು. ಇದರಲ್ಲಿ ನೀರಿನ ಅಂಶ ಹೋಗೋ ತನಕ ಮತ್ತು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಮಶ್ರೂಮ್ ಈಗ ಚೆನ್ನಾಗಿ ಬೆಂದಿದೆ ಮತ್ತು ನೀರಿನ ಅಂಶ ಹೋಗಿದೆ. ಇದಕ್ಕೆ ನಾವು ಪಾಲಕ್ ಎಲೆ ಹಾಕೋಬೋದು. ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಇದಕ್ಕೆ ನಾವು ಈಗ ಉಪ್ಪು ಹಾಕೋಬೋದು ಸ್ವಲ್ಪ. ನೀರಿನ ಅಂಶ ಹೋಗೋ ತನಕ ಬೇಯಿಸ್ಕೊಳ್ಳಿ. ಈಗ ಫಿಲ್ಲಿಂಗ್ ರೆಡಿ ಆಗಿದೆ. ಈಗ ನಾವು ವೈಟ್ ಸಾಸ್ ಮಾಡ್ಕೊಳ್ಳೋಣ. ಈಗ ನಾನು ವೈಟ್ ಸಾಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಟರ್ನ ಕರಗಿಸ್ಕೊತಾ ಇದ್ದೀನಿ. ಇದು ಕರಗಿದ ಮೇಲೆ ಇದಕ್ಕೆ ನಾವು ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಹಸಿ ವಾಸನೆ ಹೋಗಬೇಕು. ಆಮೇಲೆ ನಿಧಾನವಾಗಿ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಳೋಕೆ ಶುರು ಮಾಡೋಣ. ಕೂಡಿಸ್ಕೊತಾರೆ ಗಡ್ಡೆ ಹೋಗೋ ತನಕ. ಆಮೇಲೆ ಚೀಸ್ ಹಾಕ್ಕೊಳ್ಳೋಣ ಇದಕ್ಕೆ. ಚೀಸ್ ಚೆನ್ನಾಗಿ ಕರಗೋ ತನಕ ಇದನ್ನು ಬೇಯಿಸ್ಕೊಳ್ಳಿ. ಇದು ಗಟ್ಟಿ ಆದಮೇಲೆ ಇದನ್ನು ನಾವು ಇದಕ್ಕೆ ಸ್ಪಿನಾಚ್ ಮತ್ತು ಮಶ್ರೂಮ್ ಹಾಕ್ಕೊಳ್ಳೋಣ. ಇದು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ಮಶ್ರೂಮ್ ಮತ್ತು ಸ್ಪಿನಾಚ್ ಮಿಕ್ಸ್ಚರ್ನ ಹಾಕ್ತೀನಿ. ಈಗ ಫಿಲ್ಲಿಂಗ್ ರೆಡಿ ಆಗಿದೆ. ಇದನ್ನು ನಾವು ಫ್ಲೇಮಿಂದ ತೆಕ್ಕೊಳ್ಳೋಣ. ಆಮೇಲೆ ಪ್ಯಾನ್ಕೇಕ್ ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಬ್ಯಾಟರ್ ಮಾಡ್ಕೊಳ್ಳೋಣ. ಪ್ಯಾನ್ಕೇಕಿಗೆ ಬೇಕಾದ್ದು ಆಲ್ ಪರ್ಪಸ್ ಫ್ಲಾರ್ ಅಥವಾ ಮೈದಾನ ಹಾಕ್ಕೊಳ್ಳೋಣ. ಒಂದು ಮೊಟ್ಟೆ, ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಇದು ಹಿಟ್ಟಿನ ಥರ ಆಗಬೇಕು. ಈಗ ಹಿಟ್ಟು ರೆಡಿ ಆಗಿದೆ. ಈಗ ನಾವು ಪ್ಯಾನ್ಕೇಕ್ ಮಾಡ್ಕೊಳ್ಳೋಣ. ಪ್ಯಾನ್ಕೇಕ್ ಶುರು ಮಾಡೋಣ. ಈಗ 1 ಸ್ಪೂನ್ನಷ್ಟು ಬ್ಯಾಟರ್ ತೊಗೋತಿದ್ದೀನಿ. ಈ ರೀತಿ ಸರ್ಕಲ್ ಥರ ಹಾಕ್ಕೊಳ್ಳಿ. ಇದು ಒಂದು ಸೈಡ್ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಆಗಿದೆ. ಇದು ಇನ್ನೊಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಪ್ಲೇಟಿಗೆ ನಾವು ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು. ಮಿಕ್ಕಿದ ಹಿಟ್ಟಲ್ಲೂ ಇದೇ ರೀತಿ ಮಾಡ್ಕೊಳ್ಳಿ.
ಪ್ಯಾನ್ಕೇಕ್ಸ್ ಈಗ ರೆಡಿಯಾಗಿದೆ. ಈಗ ನಾವು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ಈ ರೀತಿ ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ತುದಿ ಅಂಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟಿನ ಪೇಸ್ಟ್ ಹಾಕ್ಕೊಂಡು ಅಂಟ್ಕೊಳ್ಳೋಣ. ಸ್ಪಿನಚ್ ಮಶ್ರೂಮ್ ರೋಲ್ಸ್ ಈಗ ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ. ಮೊದಲಿಗೆ ನಾವು ಇದನ್ನು ಎಗ್ ವೈಟಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ಳೋಣ. ಆಮೇಲೆ ಬ್ರೆಡ್ ಕ್ರಮ್ಸ್ ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಒಂದು ಬಿಸಿಯಾದಂಥ ಪ್ಯಾನ್ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನ ಇಟ್ಕೊಳ್ಳೋಣ. ಈಗ ಮತ್ತೆ ನಾನು ಎಗ್ ವೈಟಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ, ಬ್ರೆಡ್ ಕ್ರಮ್ಸ್ ಮೇಲೆ ಹಾಕೋತಿದ್ದೀನಿ. ಆಮೇಲೆ ಇದನ್ನು ಮತ್ತೆ ನಾನು ಪ್ಯಾನ್ ಮೇಲೆ ಇಟ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ನಾವು ಪ್ಯಾನಿಂದ ತೆಕ್ಕೋಬೋದು. ಎಣ್ಣೆ ತೆಕ್ಕೋಬೇಕು ನಾವು ಇದರಲ್ಲಿ. ಆಮೇಲೆ ಸ್ಪಿನಾಚ್ ಮಶ್ರೂಮ್ ರೋಲ್ಸ್ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಇದು ತುಂಬಾ ರುಚಿಕರಿಯಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ನಾವು ಸ್ಟಾರ್ಟರ್ ಅಥವಾ ಮೇನ್ ಕೋರ್ಸ್ ಥರ ತಿನ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು.